ಗಂಭೀರವಾಗಿ ಕೇಳ್ತೀನಿ ನೀವು ಪ್ರವಾಹದ್ದು ಬೆಳಗಾಂ ಬಗ್ಗೆ ನನಗೇನು ಗೊತ್ತಿಲ್ಲ, ಸುಮ್ನೆ ಇವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ ಈಗ. ಬಟ್ ಅಲ್ಲಿ ಹೋದ ಮೇಲೆ ಖಚಿತವಾಗಿ ಹೇಳಕ್ ಸಾಧ್ಯ ಆಗ್ತದೆ. ಸೊ ಇಲ್ಲಿವರೆಗೆ ದುಡ್ಡು ಕೇಂದ್ರದಿಂದ ಹೋದ 2019 ಏನು ಕೊಡ್ಲಿಲ್ಲ ಅವರು. ಪ್ರೈಮ್ ಮಿನಿಸ್ಟರ್ ಬರಲೇ ಇಲ್ಲ ಅಷ್ಟೊಂದು. ಬಹುಶಃ ಅಷ್ಟೊಂದು ದೊಡ್ಡ ಪ್ರವಾಹ ಹಿಂದೆ ಯಾವ ಕಾಲದಲ್ಲೂ ಕೂಡ ಬಂದಿಲ್ಲ. ಅಷ್ಟೊಂದು ಪ್ರವಾಹ ಬಂದಿತ್ತು 2019 ಅವರು ಬರಲೇ ಇಲ್ಲ. ಈ ಪ್ರವಾಹ ಅಂದ್ರೆ ಇವಾಗ ಇವಾಗ ಪರಿಹಾರ ಅದು ಬಂದಿಲ್ಲ. ಬಟ್ ಈ ಪ್ರವಾಹ ಬರಬೇಕಾದ್ರೆ ಏನೆಲ್ಲ ಕಾರಣಗಳು ಅದರ ಮೇಲೆ ಏನು ಮುಂದಿನ ಈಗ ಏನೆಲ್ಲ ನೀವು ಅದನ್ನ ನೀವು ಸರ್ವೆ ಮಾಡಿ ಏನೆಲ್ಲ ರಿಪೋರ್ಟ್ ಕೊಡ್ಬೇಕಂತ ವಿಚಾರ ಮಾಡ್ತೀವಿ. ಯಾರು ಈಗ ನೀವು ಇವಾಗಂತೂ ನೀವು ವಿಸಿಟ್ ಮಾಡ್ತಿದ್ದೀರಿ, ವಿಸಿಟ್ ಮಾಡಿ ನಮ್ಮ ಪಕ್ಷದಿಂದಲೂ ಕೂಡ ಟೀಮ್ಗಳನ್ನು ಮಾಡಿದ್ದೀವಿ. ನಾನು ಹೋಗ್ತಾ ಇದ್ದೀನಿ ಕೆಲವು ಕಡೆ. ಈಗ ಬೆಳಗಾವಿ ಬಂದಿದ್ದೀನಿ, 1ನೇ ತಾರೀಕು ಕಾರವಾರಕ್ಕೂ ಹೋಗ್ತೀನಿ, ಹಂಗೆ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗ್ತೀನಿ. ನಮ್ಮ ಪಕ್ಷದಿಂದ ಕೂಡ 5-6 ಟೀಮ್ಗಳು ಮಾಡಿದ್ದಾರೆ. ಅವರೆಲ್ಲ ಜಿಲ್ಲೆಗಳಿಗೂ ಹೋಗಿ ವರದಿ ಕೊಡ್ತಾರೆ. ಅವೆಲ್ಲ ನಮ್ಗೆ ಕನ್ಸಲ್ಟೇಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ, ಪರಿಹಾರ ಏನು ಮಾಡಬೇಕು ಅಂತೇಳಿ. ಮತ್ತು ಈ ಕಷ್ಟಕಾಲದಲ್ಲಿ ಹೆಂಗೆ ಸರ್ಕಾರ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಾನು ಕೂಡ ಅಸೆಂಬ್ಲಿ ಕರೆಯಕ್ಕೆ ಒತ್ತಾಯ ಮಾಡ್ತೀನಿ, ಪ್ರವಾಹದ ಬಗ್ಗೆ ಚರ್ಚೆ ಮಾಡ್ತೀನಿ. ಸರಿ, ಸಿಎಂ ಯಡಿಯೂರಪ್ಪ ಅವರು ಭೇಟಿ ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ ಅಂತಂದಿದ್ರು. ಆದ್ರೆ ಈಗ ನಿರಾಶ್ರಿತ ಕೇಂದ್ರಗಳಲ್ಲಾಗ್ಲಿ ತುರ್ತಾಗಿ ಏನು ದುಡ್ಡು ಕೊಡ್ಬೇಕಲ್ಲ, ಅದ್ಯಾವುದೂ ಕೂಡ ಇಲ್ಲ, ಖಜಾನೆ ಖಾಲಿ ಆಗಿದೆ. ಸರ್ಕಾರದಲ್ಲಿ ದುಡ್ಡಿದ್ರಲ್ಲ ಕೊಡೋದು, ಅವರು ಎಲ್ಲಿಂದಾರು ತಂದು ಕೊಡಬೇಕು. ಬೇರೆ ಖರ್ಚುಗಳನ್ನೆಲ್ಲ ಅನಗತ್ಯ ಖರ್ಚುಗಳನ್ನೆಲ್ಲ ಕಟ್ ಮಾಡಿ ಈ ಕಡೆ ಕೊಡಬೇಕು, ಪ್ರವಾಹ ಕೊಡಬೇಕು. ಸೊ ದಿಸ್ ಈಸ್ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ. ಪ್ರವಾಹಕ್ಕೆ, ಪ್ರವಾಹದಲ್ಲಿ ಹಾನಿಗೊಳಗಾದಂಥ ಜನರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ಇಟ್ ದಿ ಫಸ್ಟ್ ಪ್ರಯಾರಿಟಿ ಆಫ್ ದಿ ಗವರ್ಮೆಂಟ್. ಸರ್, ಈಗ 200 ಕೋಟಿ ರೂಪಾಯಿ ಲಾಸ್ ಆಗಿದೆ, ತುರ್ತಾಗಿ ಬೇಕಂತೇಳಿ ಗೋವಿಂದ ಕಾರಜೋಳ ಅವರೇ ಸಿಎಂ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ರು ಕೂಡ ಇಲ್ಲಿವರೆಗೂ 1 ಪೈಸೆನೂ ಸರ್ಕಾರದಿಂದ ಬಂದಿಲ್ಲ ಸರ್. ಸರಿಯಪ್ಪ, ಹೇಳದೇನು ಮತ್ತೆ ಪ್ರಯೋಜನ ಸರ್ಕಾರದ ನಾನು ಕೇಳಿದ್ರೆ ಅಲ್ಲ ಸರ್ಕಾರದ ಯಡಿಯೂರಪ್ಪ ಕೇಳಿದ್ರೆ ಅಂದ್ರೆ ಈ ಮಾತನ್ನ ಈ ಪ್ರಶ್ನೆ ಯಡಿಯೂರಪ್ಪ ಅವ್ರಿಗೂ ಕೇಳಿದ್ವಿ ಸರ್. ಏನ್ ಹೇಳಿದ್ರು? ತುರ್ತಾಗಿ ನಾ ಕಳಿಸ್ತೇನೆ ಬೆಂಗಳೂರು ಹೋದ ತಕ್ಷಣ ಅದೇ ಕೆಲಸ ಮಾಡ್ತೇನೆ. ಅವರೇ ರಾಜೀನಾಮೆ ಕೊಟ್ಟು ಕೂತವ್ರ ಈಗ ಎಲ್ಲಿ ತುರ್ತಾಗಿ ಕಳಿಸಿದ್ರು?